ಅಷ್ಟಮಠಾಂತ ಯಾಕೆ ಮಾಡಿದ್ರು? ಒಂದೇ ಸ್ವಾಮೀಜಿಗೆ ದಿವಸಕ್ಕೆ 14 ಪೂಜೆ ಇದೆ, ಮಾಡಲಿಕ್ಕೆ ಕಷ್ಟ. ಇವರು ಆದ ಕಾರಣ ಮೈನ್ ಪೂಜೆ ಪರ್ಯಾಯ ಕೂತ ಸ್ವಾಮೀಜಿ. ಇವರಿಗೆ ಹೆಲ್ಪ್ ಮಾಡಲಿಕ್ಕೆ ಬೇರೆ ಬೇರೆ ಮಠದ ಸ್ವಾಮೀಜಿಯವರು ಬೆಳಗ್ಗೆ ಬಂದು ಇವರಿಗೆ ಸಹಾಯ ಮಾಡಿ ಹೋಗಬೇಕು ಅಂತ. ಇದು ಮೊದಲು 2 ತಿಂಗಳಿಗೊಮ್ಮೆ ಇತ್ತು. ಉಡುಪಿ ಕೃಷ್ಣ ಶಾಲಿಗ್ರಾಮ ಶಿಲೆ, ಅದರ ಶಕ್ತಿಯನ್ನು ಯಾರಿಗೂ ಮೆಷರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಶಕ್ತಿಯೇ ಒಂದು ಬೇರೆ, ಅಲ್ಲಿ ನೆನೆಸಿದ ಕೆಲಸ ಆಗತ್ತೆ. ಕೃಷ್ಣ ಮುರಾರೇ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಸುದಿನ. ಕಾರಣ, ಈ ಲೋಕದ ಆದಿಪುರುಷ ಶ್ರೀಕೃಷ್ಣನ ಬಗ್ಗೆ ಅವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಹೊಸ ಸಂದರ್ಭ ನಮಗೆ ನಮ್ಮ ಬಾಳಲ್ಲಿ ಒದಗಿ ಬಂದಿದೆ ಸ್ನೇಹಿತರೆ. ಹಾಗಾಗಿ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಮುಖ್ಯಾಭಿಮಾನಿಗಳಾಗಿರ್ತಕ್ಕಂಥ ಶ್ರೀ ಪಾದಬಿಟ್ಟು ಸುಬ್ರಹ್ಮಣ್ಯ ಆಚಾರ್ಯರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕೃಷ್ಣನ ಬಗ್ಗೆ, ಉಡುಪಿಯ ಮಠದ ಬಗ್ಗೆ, ಆ ದೇವರ ಬಗ್ಗೆ ಮಾತಾಡಲಿಕ್ಕೆ ಸ್ಟುಡಿಯೋವರೆಗೂ ಬಂದ್ರಿ, ಅಥವಾ ಒಂದು ಬಿಡುವನ್ನು ಮಾಡ್ಕೊಂಡು ಧನ್ಯವಾದಗಳು. ತಮಗೆ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಮೂಲಭೂತವಾದ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಹಲವಾರು ಜನರಿಗೆ ಉಡುಪಿಯ ಶ್ರೀಕೃಷ್ಣ ಮಠದ ಬಗ್ಗೆ ಹಲವಾರು ಅನುಮಾನಗಳಿದ್ದಾವೆ. ಅನುಮಾನಗಳೆಂದೇನೆಂದರೆ, ಪೇಜಾವರ ಮಠ ಅಂತ ಕರಿತೀವಿ, ಪುತ್ತಿಗೆ ಮಠ ಅಂತ ಕರಿತೀವಿ. ಎಷ್ಟು ಮಠಗಳಿದ್ದಾವೆ ಉಡುಪಿಯಲ್ಲಿ ಅಂತ? ಉಡುಪಿಯಲ್ಲಿ 8 ಮಠಗಳಿವೆ. ಅಷ್ಟಮಠಗಳು? ಅಷ್ಟಮಠಗಳು. ಆಡಳಿತ ಹೇಗೆ? 2-2 ವರ್ಷಕ್ಕೊಮ್ಮೆ ಅವರು ಕೃಷ್ಣನ ಪೂಜೆ ಮಾಡಲಿಕ್ಕೆ ಮಧ್ವಾಚಾರ್ಯರು ಕೊಟ್ಟ ಅಧಿಕಾರ. 8 ಮಠಗಳಿಗೂ? 2 ವರ್ಷಕ್ಕೊಮ್ಮೆ ಚೇಂಜ್, ರೊಟೇಷನ್. ಈಗ ಸದ್ಯ ಯಾವ ಮಠದ ಅಧೀನದಲ್ಲಿ? ಈಗ ಶ್ರೀ ಪುತ್ತಿಗೆ ಮಠ. ಶ್ರೀ ಪುತ್ತಿಗೆ ಮಠ. ಈ ಪರ್ಯಾಯ ಅನ್ನೋ ಪದವನ್ನು ಬಳಸ್ತಾರೆ ಯಾಕೆ? ಪರ್ಯಾಯ ಎಂದರೆ 2-2 ವರ್ಷಕ್ಕೊಮ್ಮೆ ಪೂಜೆ ಚೇಂಜ್. ಆಲ್ಟರ್ನೇಟ್ 2 ಇಯರ್ಸ್. ಈಗ ಪುತ್ತಿಗೆ ಇವರದ್ದು 6 ತಿಂಗಳಾಯಿತು, ಇನ್ನು 1.5 ವರ್ಷ ಅಂದರೆ ಜನವರಿ 26ಗೆ ಇವರದ್ದು ಮುಗಿಯುತ್ತದೆ. ಆಮೇಲೆ ಶಿರೂರು ಮಠದ ಸ್ವಾಮೀಜಿಯವರು ನಮ್ಮ ಕೃಷ್ಣ ಮಠದ ಅಧಿಕಾರ ತಗೊಳ್ತಾರೆ. ಯಾವ್ಯಾವ 8 ಮಠಗಳು ಹೆಸರಿಸ್ಬೋದಾ? ಓ ಎಸ್, ದಯವಿಟ್ಟು ತಿಳಿಸಿ. ಫಸ್ಟ್ ಈಗ ಪುತ್ತಿಗೆ, ಶಿರೂರು, ಆಮೇಲೆ ಸೋದೆ, ಪಲಿಮಾರು, ಆಮೇಲೆ ಕಾಣಿಯೂರು, ಪೇಜಾವರ, ಅದಮಾರ್, ಕೃಷ್ಣಾಪುರ. ಹಾಗಾದರೆ ತಿಳಿಸಿ ವೀಕ್ಷಕರಿಗೆ, ಈ ಉಡುಪಿಗೆ ಯಾಕೆ ಬಂದು ಕೃಷ್ಣ ಸೇರಿಕೊಂಡ ಅಂತ? ಉಡುಪಿಗೆ ದ್ವಾರಕ್ಕೆ ಮುಳುಗಿ ಹೋಯಿತು. ಅಲ್ಲಿಂದ ಹಡಗಲ್ಲಿ ಕೃಷ್ಣ, ಅದು ವ್ಯಾಪಾರಸ್ಥ, ಹಡಗಲ್ಲಿ ಬಂದು ಅದು ಇಲ್ಲಿ ಜೋರು ಚಂಡಮಾರುತ ಬಂದು ಉಡುಪಿಯ ಹತ್ತಿರ, ಉಡುಪಿಯಲ್ಲಿ ಅದು ನಿಂತು. ನನ್ನ ಗಮನದಲ್ಲಿ ಒಂದು ಕತೆ ಇದೆ, ಅದನ್ನು ನಿಮಗೆ ನೆನಪಿಸೋ ಪ್ರಯತ್ನ ಮಾಡ್ತೀನಿ. ಆ ದ್ವಾರಕೆಯಲ್ಲಿ ಇದ್ದಾಗ ಶ್ರೀಕೃಷ್ಣ ರುಕ್ಮಿಣಿ ದೇವಿ ಜೊತೆ ಮದುವೆಯಾಗಿ ಸಂತೋಷದಿಂದ ಇದ್ದ ಸಂದರ್ಭದಲ್ಲಿ ದೇವಕಿ ಹೆತ್ತ ತಾಯಿ, ಯಶೋಧೆ ಬೆಳೆಸಿದ ತಾಯಿ, ದೇವಕಿ ಕೃಷ್ಣನನ್ನು ಬಾಲ್ಯದಲ್ಲಿ ಕಂಡಿಲ್ಲ. ಆ ಒಂದು ನಿರಾಸೆ ಆಕೆಯಲ್ಲಿರುತ್ತದೆ. ಕೃಷ್ಣನಲ್ಲಿ ಮೊರೆ ಇಟ್ಟು ಕೇಳಿದಾಗ, ದೇವಕಿ ನಾನು ನಿನ್ನ ಬಾಲ ಎಲೆಗಳನ್ನು ನೋಡಬೇಕು ಅಂತ ಕೇಳಿದಾಗ, ಆತ ಆಗ ಬಾಲರೂಪವನ್ನು ತಾಳ್ತಾನೆ. ಅಲ್ಲಿಂದ ಈ ಕತೆ ಶುರುವಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಹೌದಾ? ಇದು ಅದಾದ ನಂತರ ಕೃಷ್ಣ ದ್ವಾರಕ್ಕೆ ಮುಳುಗಿ ಹೋದ ನಂತರ, ಪ್ರವಾಹದಲ್ಲಿ ದ್ವಾರಕೆ ನಗರ ಮುಳುಗಿ ಹೋದ ನಂತರ ಉಡುಪಿಗೆ ಹೇಗೆ ಬಂದು ಸೇರಿಕೊಂಡ ಅನ್ನೋ ಕಥೆಯನ್ನು ಹೇಳಿ. ಅವೇ ಹಡಗಲ್ಲಿ ಬಂದು, ಅದು ವ್ಯಾಪಾರ, ಅದು ಮುಳುಗಿ ಹಡಗಲ್ಲಿ ಅದು ಬಂದು ಅಲ್ಲಿ ಉಡುಪಿಯಲ್ಲಿ ಇದಾಯಿತು, ಹಾಲ್ಟ್ ಆಯಿತು. ಪುನಃ ಅಲ್ಲಿ ವಿಗ್ರಹ ರೂಪಕ್ಕೆ ಕೃಷ್ಣ ಹೇಗೆ ಬಂದರು ಅಂತ? ವಿಗ್ರಹ ರೂಪಕ್ಕೆ ಬಂದರು, ಅದು ಅವರ ಇದರಲ್ಲಿ ಗಂಧದಲ್ಲಿ ಎಲ್ಲ ಇದಾಗಿತ್ತು, ಹಚ್ಚಿ ಅದು ಕೃಷ್ಣ ಅಂತ ಗೊತ್ತಿರಲಿಲ್ಲ. ಇವರು ಮಧ್ವಾಚಾರ್ಯರು ಏನು ಬೇಕು ಅಂತ ಅವ್ರಿಗೆ ಹಡಗನ್ನು ನಿಲ್ಲಿಸಿದಾಗ, ಏನು ಬೇಕಂತ ಅವ ಹಡಗಿನ ಮಾಲೀಕ ಕೇಳುವಾಗ, ನನಗೆ ಅದು ಮಾತ್ರ ಬೇರೆ ಏನೂ ಬೇಡ, ನನಗೆ ಅದನ್ನು ಕೊಟ್ಟು ಬಿಡು ಅಂತ ಹೇಳಿದರು. ಹಾಗಾಗಿ ಇವರ ಕೈಗೆ ಅದು ಬಂತು. ಶ್ರೀಕೃಷ್ಣ ಉಡುಪಿಗೆ ಬಾಲಕೃಷ್ಣನ ರೂಪದಲ್ಲಿ ಬಂದು ನೆಲೆಸಿದ ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ. ದ್ವಾಪರದಲ್ಲಿ, ದ್ವಾರಕೆಯಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ದೇವಿಯೊಟ್ಟಿಗೆ ವಿವಾಹವಾಗಿ ಸಂತೋಷದಿಂದ ಬದುಕು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದೇವಕಿ ಹೆತ್ತ ತಾಯಿ, ಶ್ರೀಕೃಷ್ಣನ ತಾಯಿ, ಒಂದು ಕೋರಿಕೆಯನ್ನು ಇಡ್ತಾಳೆ. ಆ ಕೋರಿಕೆಯ ಪ್ರಕಾರ ದೇವಕಿ ಹೆತ್ತ ತಾಯಿ ಆದರೆ ಯಶೋಧ ಸಾಕೆ ತಾಯಿ ಆಗಿರೋದ್ರಿಂದ ದೇವಕಿಗೆ ಬಾಲಕೃಷ್ಣನನ್ನು ನೋಡುವಂತಹ ಒಂದು ಆಸೆ ಆಗ್ತದೆ. ಆಗ ಆ ಕೋರಿಕೆಯನ್ನು ಮಗನಲ್ಲಿ ಕೇಳಿದಾಗ ಶ್ರೀಕೃಷ್ಣ ಸಂತೋಷದಿಂದ ಒಪ್ಪಿಕೊಂಡು ಬಾಲಕನ ರೂಪವನ್ನು ತಾಳ್ತಾನೆ. ಆ ಬಾಲಕನನ್ನು ನೋಡಿ, ಅವನ ಆಟ ಪಾಠಗಳನ್ನು ನೋಡಿ ಸ್ವತಃ ರುಕ್ಮಿಣಿ ದೇವಿ ಹಾಗೂ ದೇವಕಿ ಇಬ್ಬರು ಸಂತೋಷಪಡ್ತಾರೆ. ಆಗ
ಬೆಣ್ಣೆ ತಿನ್ನಬೇಕು ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿದಾಗ ಶ್ರೀಕೃಷ್ಣ ತಾಯಿ ದೇವಕಿ ಮಜ್ಜಿಗೆಯನ್ನು ಕಡಿಲಿಕ್ಕೆ ಹೋಗ್ತಾಳೆ. ಆಗ ಆ ಗಡಿಗೆಯನ್ನೆಲ್ಲ ಒಡೆದು ಹಾಕಿ ಆ ಮಜ್ಜಿಗೆಯನ್ನು ಕಡಿತಕ್ಕಂಥ ಕೋಲನ್ನು ಹಿಡಿದು ನಿಲ್ತಾನೆ ಶ್ರೀಕೃಷ್ಣ. ಆಗ ನಿನ್ನ ಈ ಒಂದು ಬಾಲಕೃಷ್ಣನ ರೂಪವನ್ನು ಶಾಶ್ವತವಾಗಿ ನಾನು ಪೂಜಿಸಬೇಕು ಅಂತ ಹೇಳಿ ದೇವಕಿ ಕೇಳಿಕೊಂಡಾಗ ವಿಶ್ವಕರ್ಮ ದೇವರನ್ನು ಕರೆದು ಸಾಲಿಗ್ರಾಮ ಶಿಲೆಯನ್ನು ಬಳಸಿಕೊಂಡು ಶ್ರೀಕೃಷ್ಣ ಆ ಬಾಲಕೃಷ್ಣನ ವಿಗ್ರಹವನ್ನು ಸಿದ್ಧಪಡಿಸ್ತಾರೆ ಅಂತಕ್ಕಂಥದ್ದು ಪ್ರತೀತಿ. ಅದಾದ ನಂತರ ಆ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ರುಕ್ಮಿಣಿ ದೇವಿ ಹಾಗೂ ದೇವಕಿ ಇಬ್ಬರೂ ಸೇರಿ ಮಾಡ್ತಾರೆ. ಹಾಗೆ ಇದ್ದಂತಹ ವಿಗ್ರಹ ಒಂದು ದಿನ ದ್ವಾರಕೆಯಲ್ಲಿ ಪ್ರವಾಹ ಉಂಟಾದಾಗ ಇಡೀ ದ್ವಾರಕಾ ನಗರವೇ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಆಗ ನೀರಿನಲ್ಲಿ ಕೊಚ್ಚಿ ಹೋದ ಈ ವಿಗ್ರಹ ಶತಮಾನಗಳಿಂದ ನೀರಿನಲ್ಲಿಯೇ ಇದ್ದುಕೊಂಡು ಮಣ್ಣು ಮರಳುಗಳಿಂದ ಕೂಡಿಕೊಂಡು ಒಂದು ಬಂಡೆಯ ಆಕಾರದಲ್ಲಿ ಸಮುದ್ರದಲ್ಲಿ ತೇಲ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಜಲಮಾರ್ಗದಲ್ಲಿ ಬಂದಂತಹ ಹಡಗೊಂದು, ಆ ಹಡಗಿನ ನಾವಿಕ ಆ ಒಂದು ಬಂಡೆಯ ಗಾತ್ರದ ಆಕಾರವನ್ನು ಕಂಡು ಅದನ್ನು ಹಡಗಿಗೆ ಹಾಕ್ಕೊಳ್ತಾನೆ. ಹಾಕ್ಕೊಂಡು ಆತ ಈ ದಕ್ಷಿಣ ಆ ಕರಾವಳಿ ಆ ತೀರಕ್ಕೆ ಬರೋ ಸಂದರ್ಭದಲ್ಲಿ ಅತಿ ದೊಡ್ಡ ಚಂಡಮಾರುತ ಒಂದು ಎದುರಾಗ್ತದೆ. ಆ ಸಂದರ್ಭದಲ್ಲಿ ಶ್ರೀ ಮಧ್ವಾಚಾರ್ಯರು ಈಗಿನ ಮಲ್ಪೆ ಕಡಲ ತೀರದಲ್ಲಿ ಆ ಒಂದು ಧ್ಯಾನದಲ್ಲಿ ಕುಳಿತಿದ್ದಾಗ ಹಡಗು ಇನ್ನೇನು ಚಂಡಮಾರುತಕ್ಕೆ ಸಿಲುಕಿ ಅದು ಮುಳುಗಿ ಹೋಗುವ ಹಂತಕ್ಕೆ ಬಂದಾಗ ತಾವು ಧರಿಸಿದಂತಹ ಅಂಗವಸ್ತ್ರವನ್ನು ಕಳಚಿ ವಾಯುದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಸ್ತೋತ್ರವನ್ನು ಶ್ಲೋಕವನ್ನು ಹೇಳಿದಾಗ ವಾಯುದೇವ ಚಂಡಮಾರುತವನ್ನು ತಡಿತಾರೆ. ಆಗ ಆ ಹಡಗು ದಡವನ್ನು ಸೇರುತ್ತೆ. ಆಗ ಆ ಒಂದು ನಾವಿಕ ಬಂದು ಮಧ್ವಾಚಾರ್ಯರ ಪಾದಕ್ಕೆ ಎರಗಿ ಧನ್ಯವಾದಗಳನ್ನು ಸಲ್ಲಿಸಿದಾಗ ಹಡಗಿನಲ್ಲಿ ಬೆಲೆ ಬಾಳ್ತಕ್ಕಂಥ ಹಣ ಒಡವೆ ಎಲ್ಲ ಇದೆ, ನಿಮ್ಗೇನು ಬೇಕೋ ತಗೊಳ್ಳಿ ಅಂತ ಹೇಳಿದಾಗ ಅವರು ತಮ್ಮ ಕಾಲಜ್ಞಾನದಿಂದ ಆ ಒಂದು ಮಣ್ಣಿನ ಬಂಡೆಯನ್ನು ಕಂಡು ನನಗೆ ಅದನ್ನು ಕೊಡು ಸಾಕು ಅಂತ ಕೇಳಿ ತಗೊಳ್ತಾರೆ. ಅದರಲ್ಲಿ ಶ್ರೀಕೃಷ್ಣನ ಬಾಲಕೃಷ್ಣನ ಮೂರ್ತಿ ಇತ್ತು ಅಂತ ಅವರಿಗೆ ಅವರ ಜ್ಞಾನದಿಂದ ತಿಳಿದಿದೆ. ಆಗ ಆ ಬಂಡೆಯನ್ನು ತೆಗೆದುಕೊಂಡು ಬಂದು ಈಗಿನ ಉಡುಪಿಯಲ್ಲಿ ಅದನ್ನು ಶುಭ್ರಗೊಳಿಸಿ ಆ ವಿಗ್ರಹವನ್ನು ತೊಳಿತಾರೆ. ಆ ಜಾಗ ಇವತ್ತು ಕೂಡ ಉಡುಪಿಯಲ್ಲಿ ಮಾಧ್ವ ಸರೋವರ, ಮಧ್ವ ಸರೋವರ ಅಂತ ನಾವು ನೋಡ್ಬೋದು. ಈಗಲೂ ಕೂಡ ಅಲ್ಲಿ ಆ ವಿಗ್ರಹವನ್ನು ತೊಳೆದು ಸ್ವಚ್ಛ ಮಾಡಿ ಈಗಿನ ಉಡುಪಿಯ ಶ್ರೀ ಕ್ಷೇತ್ರದಲ್ಲಿ ಈ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಅನ್ನೋದು ಶ್ರೀಕೃಷ್ಣ ದ್ವಾರಕೆಯಿಂದ ಉಡುಪಿಗೆ ಬಂದು ನೆಲೆಸಿದ ಮೂಲ ಕಥೆ. ಈ ಕಥೆಯಲ್ಲಿ ಏನಾದರೂ ತಪ್ಪು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಈಗ ಅಷ್ಟಮಠ ಅಂತ ಯಾಕೆ ಮಾಡಿದ್ವಿ? ಒಂದೇ ಸ್ವಾಮೀಜಿಗೆ ದಿವಸಕ್ಕೆ 14 ಪೂಜೆ ಇದೆ, ಮಾಡಲಿಕ್ಕೆ ಕಷ್ಟ. ಇವರು ಆದ ಕಾರಣ ಮೇಯ್ನ್ ಪೂಜೆ, ಪ್ರಧಾನ ಪೂಜೆ ಮಾತ್ರ ಮಧ್ಯಾಹ್ನದ ಪೂಜೆ ಮಾಡಬೇಕು. ಪರ್ಯಾಯ ಕೂತ ಸ್ವಾಮೀಜಿ 2 ವರ್ಷಕ್ಕೊಮ್ಮೆ ಕೂತ ಸ್ವಾಮೀಜಿಯರು ಆ ಪೂಜೆ ಮಾತ್ರ ಮಾಡಿ ಉಳಿದ ಪೂಜೆಯನ್ನು ಇವರ ಹೆಲ್ಪ್ ಮಾಡಿ ಇವರಿಗೆ ಹೆಲ್ಪ್ ಮಾಡಲಿಕ್ಕೆ ಬೇರೆ ಬೇರೆ ಮಠದ ಸ್ವಾಮೀಜಿಯವರು ಬೆಳಗ್ಗೆ ಬಂದು ಇವರಿಗೆ ಸಹಾಯ ಮಾಡಿ ಹೋಗಬೇಕು ಅಂತ ಅಷ್ಟಮಠ ಮಾಡಿದ್ರು. ಇದು ಮೊದಲು 2 ತಿಂಗಳಿಗೊಮ್ಮೆ ಇತ್ತು ಚೇಂಜು, ಅದು ಚೇಂಜ್ ಮಾಡಿ ಆಮೇಲೆ ಚೇಂಜ್ ಮಾಡಿದರು. 2 ತಿಂಗಳಿಗೊಮ್ಮೆ ಸ್ವಾಮೀಜಿ ಚೇಂಜ್ ಆದರೆ ಬದಲಾವಣೆ ಮಾಡೋದೇ ಕೆಲಸವಾಗ್ಬಿಡುತ್ತೆ. ಆಗುತ್ತೆ, ಹೌದು ಹೌದು. ಅದಕ್ಕೋದ್ರೆ ಅದನ್ನು 2 ವರ್ಷ ಮಾಡಿಬಿಟ್ರೆ ಸರ್. ಹಾಗಾದರೆ ವೀಕ್ಷಕರಿಗೆ ತಿಳಿಸ್ಕೊಡಿ, ಉಡುಪಿಯ ಕೃಷ್ಣನ ಶಕ್ತಿ ಏನು? ಉಡುಪಿ ಕೃಷ್ಣ ಶಾಲಿಗ್ರಾಮ ಶಿಲೆ, ಅದರ ಶಕ್ತಿಯನ್ನು ಯಾರಿಗೂ ಮೆಷರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದನ್ನು ಏನು ಮಾಡಿದ್ರೂ ಆ ಶಕ್ತಿಯೇ ಒಂದು ಬೇರೆ, ಅಲ್ಲಿ ನೆನೆಸಿದ ಕೆಲಸ ಆಗತ್ತೆ. ಭಕ್ತಿಯಿಂದ ಪ್ರೇ ಮಾಡಿದ್ದು ಯಾವ ಕೆಲಸನೂ ಯಾರದು ಆಗದೇ ಇರಲಿಲ್ಲ, ಖಂಡಿತ ಆಗತ್ತೆ. ಶಾಲಿಗ್ರಾಮ ಶಿಲೆಗೆ ಆ ಶಕ್ತಿ ಇದೆ, ಶಕ್ತಿ ಇದೆ, ಶಕ್ತಿ ಶತಮಾನಗಳಿಂದ ಪೂಜೆಗೊಳಗಾಗಿರ್ತಕ್ಕಂಥ ಕಲ್ಲಿನಿಂದ ಕೆತ್ತಿದ್ದಾದರೆ ಸ್ಥಾಪನೆ ಮಾಡುವಾಗ ಅದಕ್ಕೆ ಎಲ್ಲ ಹೋಮ ಹವನ ಮಾಡಿ ಪವರ್ ತರಿಸ್ತಾರೆ. ಇಲ್ಲಿ ಇನ್ಬಿಲ್ಟ್ ಪವರ್. ನಿಮಗೆ ಇದನ್ನು ಯಾವ ಕಾರಣಕ್ಕೂ ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ದ್ವಾಪರದಲ್ಲಿ ವಿಶ್ವಕರ್ಮರಿಂದ ಸ್ಥಾಪನೆ ಮಾಡಲ್ಪಟ್ಟ ಅಥವಾ ಕೆತ್ತಲ್ಪಟ್ಟ ಶಾಲಿಗ್ರಾಮ ಶಿಲೆ ಅಂತ ಕೇಳ್ಪಟ್ಟಿದ್ದೀವಿ ನಾವು ಅಲ್ವಾ? ಹಾಗಾಗಿ ದೇವಮಾನವರೇ ಸೃಷ್ಟಿ ಮಾಡಿರೋದ್ರಿಂದ ಆ ವಿಗ್ರಹಕ್ಕೆ ಆ ಶಕ್ತಿ ಇರಬಹುದಾ ಅಂತ ಇದೆ ಪಕ್ಕ ಸತ್ಯ. ನಿಜ, ಉಡುಪಿಯ ಶ್ರೀಮಠಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೊಂದು ವಿಶೇಷವಾದ ಒಂದು ವಿಷಯವನ್ನು ಇಲ್ಲಿ ವೀಕ್ಷಕರೆದುರು ಇಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಿ. ಕೋಟಿ ಗೀತ ಲೇಖನ ಯಜ್ಞ ಏನು ಸರ್ ಹಾಗಾದರೆ? ಈಗ ಪುತ್ತಿಗೆ ಮಠದವರು 1 ಕೋಟಿ ಭಗವದ್ಗೀತೆ ಪ್ರಿಂಟ್ ಮಾಡಿ, ಹಾಗೆಯೇ 1 ಕೋಟಿ ನೋಟ್ಬುಕ್ ಪ್ರಿಂಟ್ ಮಾಡಿ ಅದನ್ನು ಜನರಿಗೆ ಕೊಟ್ಟು ಇದರಿಂದ ಅಲ್ಲಿಗೆ ಭಗವದ್ಗೀತೆಯನ್ನು ಬರೆಸಿ
ಅದನ್ನು ಉಡುಪಿಗೆ ತಗೊಂಡು ಹೋಗಿ ಸ್ವಾಮಿಗಳ ಕೈಯಲ್ಲಿ ಕೊಟ್ಟು ಅಲ್ಲಿ ಮಧ್ಯಾಹ್ನ ಪೂಜೆ ಮಾಡಿಸಿ, ಅದು ಸಾಲಿಗ್ರಾಮ ಶಿಲೆ ಆದ ಕಾರಣ ಅದಕ್ಕೆ ಪವರ್ ಬಂದಿರುತ್ತೆ ಎಂದು ಅಭಿಪ್ರಾಯದಿಂದ ಪೂಜೆ ಮಾಡಿ ಭಕ್ತರ ಯಾರು ಬರೆದಿದ್ದಾರ ಭಕ್ತರ ಕೈಯಲ್ಲಿ ಅದನ್ನು ಕೊಟ್ಟು ಅವರು ಪುನಃ ಮನೆಗೆ ತಂದು ಪೂಜಾ ರೂಮಲ್ಲಿ ಇಡಬೇಕು ಎಂಬುದು ಸಿದ್ಧಾಂತ ಸ್ವಾಮೀಜಿಯವರದ್ದು. ಕೃಷ್ಣನ ಏನು ವೈಬ್ರೇಷನ್ ಎನರ್ಜಿ ಅಂತ ಏನು ಕರಿತೀವಿ ಅದನ್ನು ನೀವು ವಿಕೇಂದ್ರೀಕರಣಗೊಳಿಸಿ ಇಡೀ ದೇಶಕ್ಕೆ ಪ್ರಪಂಚದ ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗಬೇಕು, ಬಂದು ಜನರು ಸುಖವಾಗಿ ಇರಲಿ ನಮ್ಮ ಒಳ್ಳೆ ಉದ್ದೇಶ. ಹಾಗಾದ್ರೆ ಈಗ ಈಗಿನ ಪರ್ಯಾಯ ಪುತ್ತಿಗೆ ಮಠದ ಆಡಳಿತದಲ್ಲಿರ್ತಕ್ಕಂಥ ಉಡುಪಿ ಮಠದ ಯೋಜನೆ ಇದು. ಹೌದು, ಇದು ಇನ್ನು ಉಳಿದ ಒಂದೂವರೆ ವರ್ಷದ ಒಳಗೆ ಮುಗಿಬೇಕು. ಇನ್ನು ಒಂದೂವರೆ ವರ್ಷದಲ್ಲಿ ಮುಗಿಬೇಕು. ಹಾಗಾಗಿ ಈ ವಿಷಯವನ್ನು ನಾಡಿಗೆ ಪರಿಚಯ ಮಾಡ್ತಕ್ಕಂಥ ಒಂದು ಸಲುವಾಗಿ ನಾವಿಲ್ಲಿ ಸೇರಿದ್ದೇವೆ. ಹೇಗೆ ಆಮೇಲೆ ಇದರಲ್ಲಿ ಇನ್ನು ಒಂದು ಪಾಯಿಂಟ್ ಇಲ್ಲಿ, ಇದು ನಮ್ಮ ಪ್ರಧಾನಮಂತ್ರಿಯವರಿಂದಲೂ ಪ್ರಶಂಸೆಯಾಗಿ ಬಂದಿದೆ. ಸರಿ, ಈಗ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್, ಈ ಕೋಟಿ ಗೀತಾ ಲೇಖನ ಯಜ್ಞದ ಈ ಭಗವದ್ಗೀತಾ ಗ್ರಂಥವನ್ನು ವ್ಯಕ್ತಿಗಳು ಪಡ್ಕೊಳ್ಳೋ ಬಗ್ಗೆ ಹೇಗೆ? ವ್ಯಕ್ತಿಗಳು ಆನ್ಲೈನಲ್ಲಿ ಪಡ್ಕೊಳ್ಬೋದು ಅಥವಾ ನಾವು ವಾಲಂಟಿಯರ್ಸ್ ನಮ್ಮ ಮುಖಾಂತರನೂ ಪಡ್ಕೊಳ್ಬೋದು. ಅವರು ಈಗ ನಮ್ಮ ಇದ್ರ ನಮ್ಮ ಹತ್ರ ಇದು ಕ್ಯೂ ಆರ್ ಕೋಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಮಠದಿಂದ. ನಮ್ಮ ಇದ್ರ ಮೊಬೈಲಲ್ಲಿದ್ದ ಕ್ಯೂ ಆರ್ ಕೋಡಿಗೆ ನಾವು ಅದನ್ನು ಇದು ಮಾಡಿ ಅದಕ್ಕೆ ಕಳಿಸಿದರೆ ನಾವು ಪುಸ್ತಕ ತಲುಪಿಸ್ತೇವೆ. ಹಣ ಕೊಡಬೇಕು ಪಡ್ಕೋಬೇಕಾದ್ರೆ? ಹೌದು, 258 ರೂಪಾಯಿ. 150 ರೂಪಾಯಿ ಪ್ರಿಂಟ್ ಕಾಸ್ಟ್ ಎರಡು ಪುಸ್ತಕ ಸೇರಿ. ಆಮೇಲೆ 108 ರೂಪಾಯಿ ಸ್ಟ್ರೈಟ್ ಅವೇ ಹುಂಡಿಗೆ ಮಠಕ್ಕೆ. ಆ ದುಡ್ಡಿಂದ ಈ ಇದಕ್ಕೆ ಚಿನ್ನದ ರಥ ನಾವು ಮಾಡಿಸ್ತಾ ಇದ್ದೇವೆ ಕೃಷ್ಣನಿಗೆ. ತಪ್ಪಿಲ್ಲ ಅಂದರೆ ಟೆಂಪಲ್ ಆಸ್ತಿ ಆಗತ್ತೆ, ನಿಜ ಸಾರ್ವಜನಿಕರ ಆಸ್ತಿ ಆಗತ್ತೆ ಅಂತ. ಈಗ ಈ ಒಂದು ಯೋಜನೆ ಕೋಟಿ ಗೀತಾ ಲೇಖನ ಯಜ್ಞ 1 ಕೋಟಿ ಭಗವದ್ಗೀತೆಯ ಗ್ರಂಥಗಳು ಸಾರ್ವಜನಿಕರಿಗೆ ತಲುಪಿ ಪುನಃ ಅದು ಬರೆಯಲ್ಪಟ್ಟು ಪುನಃ ಅದು ಮಠಕ್ಕೆ ಸೇರೋದಕ್ಕೆ 1.5 ವರ್ಷಗಳ ಸಮಯ ಇದೆ ಅಲ್ವಾ? ನಿಮ್ಮನ್ನು ಸಂಪರ್ಕ ಮಾಡಿದ್ರು ಕೂಡ ಈ ಪುಸ್ತಕ ತಗೋಬೋದಾ? ಹೌದು, ನನ್ನಲ್ಲಿ ಪುಸ್ತಕ ಇದೆ, ನಾನೇ ಕೊಡ್ತೀನಿ. ಇಲ್ಲಿ ಬೆಂಗಳೂರು, ಮಹಾರಾಷ್ಟ್ರ, ಬೆಳಗಾಂ, ಕರ್ನಾಟಕ ಇಡೀ ಎಲ್ಲ ನಾನೇ ಇನ್ಚಾರ್ಜ್ ಇದಕ್ಕೆ. ಯೋಜನೆಯ ಮುಖ್ಯಸ್ಥರು ನೀವು? ಹೌದು, ಮುಖ್ಯಸ್ಥರು. ನೈಸ್. ಈಗ ಈ ಇದನ್ನು ಮಾಡೋದ್ರಿಂದ ಈ ಭಗವದ್ಗೀತೆಯನ್ನು ನಿಮ್ಮಿಂದ ಪಡ್ಕೊಂಡು 250 ರೂಪಾಯಿ ಕೊಟ್ಟು ತೊಗೊಂಡು ಓದಿ ಅದನ್ನು ನಾವು ಒಂದು ಪುಸ್ತಕಕ್ಕೆ ಬರೆದು ಕೊಡೋದ್ರಿಂದ ನನಗಾಗೋ ಲಾಭ ಏನು? ನಿಮ್ಮ ಮನೆಯಲ್ಲಿ ಕೃಷ್ಣ ಸದಾ ಇರ್ತಾನೆ, ಅದೇ ಲಾಭ. ಹೌದಾ? ಈಗ ಇದನ್ನ ಬರೆದೇ ಹೋದ್ರೆ ಕೃಷ್ಣ ಇರಲ್ಲ ಅಂತ ನಿಮ್ಮ ವಾದ? ಇದನ್ನ ಬರೆದೇ ಹೋದ್ರೆ ಬರೆದ ಮೇಲೆ ನಿಮಗೆ ಪರಮಾನುಗ್ರಹ ಸಿಗುತ್ತೆ, ಅನುಗ್ರಹ. ಇದರಲ್ಲಿ ಬರೆಯುವ ಮೊದಲು ಇದರಲ್ಲಿ ಒಂದು ಥ್ರೆಡ್ ಇದೆ, ಅದನ್ನು ದೇವರ ಫಸ್ಟ್ ಡೇ ಸ್ನಾನ ಮಾಡಿ ಮಡಿ ಬಟ್ಟೆ ಸಿಲ್ಕ್ ಬಟ್ಟೆ ಉಟ್ಕೊಂಡು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಮಗುವಾಗ್ಲಿ ಅವ್ರ ಬಲಗೈಗೆ ಕಟ್ಟಿಕೊಂಡು ಶುರು ಮಾಡಬೇಕು. ಅಂದ್ರೆ ಸಂಕಲ್ಪ ದೀಕ್ಷೆ, ನಾನು ಬರೆದೇ ಬರೆಯುತ್ತೇನೆ ಅಂತ. ಓಹೋ, ಒಂದು ದೀಕ್ಷಾ ಬಂಧನ ಕೂಡ ಇಟ್ಟಿದ್ದೀರಾ? ಹೌದು. ಕೃಷ್ಣ, ನಾಡು ಕಟ್ಟುವ ಕೆಲಸ, ಧರ್ಮ ಕಟ್ಟುವ ಕೆಲಸ. ಹೌದು. ಯಾಕೆ ಇಷ್ಟು ಶತಶತಮಾನಗಳೇ ಆದರೂ ಕೂಡ ಈ ಜಗದ ಆದಿ ಪುರುಷ ಶ್ರೀಕೃಷ್ಣನನ್ನ ಇವತ್ತಿಗೂ ಈ ನಾಡಿಗೆ ನಿರೂಪಿಸತಕ್ಕಂತ ಈ ಪ್ರಯತ್ನ ಯಾಕೆ ಅಂತ? ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಇದು ಈ ಯಜ್ಞ ತೆಗೆದಿತ್ತು. ಎಲ್ಲಿ ನೋಡಿದ್ರು ಸಂಸ್ಕೃತಿ ಹಾಳಾಗ್ತಾ ಇದೆ, ದುರಾಚಾರ ಇದೆ. ನಿಜ, ಸಂಸ್ಕೃತಿಯನ್ನು ಮರೆತು ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ ಜನ, ಹಿಂದುತ್ವ ಹೋಗ್ತಾ ಇದೆ. ಹಾ ಹಾ, ಆಗಲಿ ಸರ್. ದೇಶ ಕಟ್ಟತಕ್ಕಂಥ, ಧರ್ಮ ಕಟ್ಟತಕ್ಕಂಥ ಉತ್ತಮವಾದ ಕೆಲಸ ಶ್ರೀಕೃಷ್ಣ ಸ್ವಾಮಿಯ ಬಗ್ಗೆ ಜನಪದ ಸಿರಿಯಲ್ಲಿ 4 ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ಯೋಜನೆಗೆ ನಮ್ಮ ಜನಪದ ಸಿರಿ ತಂಡದ ಎಲ್ಲ ರೀತಿಯ ಸಹಕಾರಗಳು ಇದ್ದಾವೆ. ಜನರಿಗೆ ವೀಕ್ಷಕರಿಗೆ ಈ ಪುಸ್ತಕವನ್ನು ತಲುಪಿಸೋದ್ರಲ್ಲಿ ನಾವು ಕೂಡ ನಿಮಗೆ ಸಹಕಾರಿಯಾಗಿ ನಿಲ್ತೀವಿ ಅಂತ ಹೇಳ್ದ ಸಮಯ ಮಾಡಿಕೊಂಡು ಸ್ಟುಡಿಯೋವರೆಗೂ ಬಂದ್ರಿ. ಧನ್ಯವಾದಗಳು. ಮಠದ ಇದರಿಂದ ನಾನು ಹೇಳ್ತಾ ಇದ್ದೇನೆ, ಶ್ರೀಗಳವರು ಈ ಪುಸ್ತಕ ಕೊಟ್ಟು ಅದನ್ನು ಬರೆದು ಶ್ರೀಕೃಷ್ಣನಿಗೆ ಅರ್ಪಿಸಿ ಪೂಜಾದ ನಂತರ ವಾಪಸ್ ತಗೊಂಡು ಮನೆಯಲ್ಲಿ ಇಟ್ಟುಕೊಂಡು ಸದಾ ಕೃಷ್ಣನ ಅನುಗ್ರಹ ಪ್ರಾಪ್ತ ಆಗಲಿ ಅಂತ ಹೇಳಿಕೊಂಡು ಕೊಡು ಅಂತ ಹೇಳಿದ್ದಾರೆ. ಕೋಟಿ ಗೀತಾ ಲೇಖನ ಯಜ್ಞ ಮಹಾಗ್ರಂಥ ನನ್ನ ಕೈಗೆ ಸಿಕ್ಕಿದೆ ಸ್ನೇಹಿತರೆ. ನೀವು ಕೂಡ ಸ್ಕ್ರೀನ್ ಕೆಳಗಡೆ ಕಾಣ್ತಕ್ಕಂಥ ಆಚಾರ್ಯರ ನಂಬರ್ಗೆ ಈ ಕೂಡಲೇ ಫೋನ್ ಮಾಡಿ ಈ ಪುಸ್ತಕವನ್ನು ತಾವು ಕೂಡ ತರಿಸ್ಕೊಳ್ಳಿ, ನಿಮ್ಮ ಮನೆಯ ಹಿರಿಯ ಕಿರಿಯರೊಂದಿಗೆ ಅದನ್ನು ಓದಿಸಿ ಹಾಗೂ ಒಂದು ನಿಮ್ಮ ಹಸ್ತಾಕ್ಷರದಲ್ಲಿ ಅದನ್ನು ಮತ್ತೆ
ಬರೆಸಿ ಕಾಪರೇಟಿಂಗ್ ಮಾಡಿ ಶ್ರೀಮಠಕ್ಕೆ ತಲುಪಿಸಿ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವವರು, ವ್ಯಾಪಾರಸ್ಥರು, ಅದು ಹೆಂಗೆ ಬೇಕಂಗೆ, ವ್ಯಾಪಾರಸ್ಥರು ಅಥವಾ ಇಂಡಸ್ಟ್ರಿಯಲಿಸ್ಟ್ ಅಥವಾ ದೊಡ್ಡ ದೊಡ್ಡ ಆಫೀಸರ್ಸ್ ಕೃಷ್ಣನ ಮೇಲೆ ಭಕ್ತಿ ಇಟ್ಟುಕೊಂಡು ಅವರು ಒಂದು ಎರಡು ಪುಸ್ತಕ ತಗೊಳ್ಳದೆ ಕೃಷ್ಣನಿಗೆ ಅತಿ ಪ್ರಿಯ ಸಂಖ್ಯೆ 108 ಅದನ್ನು ತಗೊಂಡು ದಾನ ರೂಪದಲ್ಲಿ ಕೊಟ್ಟು ಆ ಪುಸ್ತಕ ನಾವು ಶಾಲಾ ಮಕ್ಕಳ ಹತ್ರನೂ ಬರೆಸ್ತೇವೆ. ಅದು ಒಂದಿದೆ. ಸಾಮೂಹಿಕವಾದಂತಹ ಪ್ರಯತ್ನ ಕೂಡ ಅವಕಾಶ ಇದೆ ಅಂತ ಶಕ್ತರು ದಯಮಾಡಿ ಈ ಬಗ್ಗೆ ಕೂಡ ಗಮನಹರಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಜಗದೀಶ್ ಮಲ್ನಾಡ್ ಅಂತೇಳಿ, ನಟ, ನಿರ್ಮಾಪಕ, ರಂಗಭೂಮಿ ಕಲಾವಿದ, ಹೀಗೇ ನನ್ನ ಸ್ವಂತ ಪರಿಚಯ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಸ್ನೇಹಿತರು, ಆತ್ಮೀಯರು ಆದ ಶ್ರೀ ಸುಬ್ರಹ್ಮಣ್ಯ ಆಚಾರ್ಯ ಅವರು ನಮ್ಮ ಜೊತೆಲಿದ್ದಾರೆ. ಇವರು ಉಡುಪಿ ಮಠದ ಅಂದರೆ ಪುತ್ತಿಗೆ ಮಠದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ಅತ್ಯುನ್ನತ ಸ್ಥಾನದಲ್ಲಿದ್ದರು. ಆಮೇಲೆ ರಿಟೈರ್ ಆದಮೇಲೆ ಅವರು ಸುಮಾರು 15 ವರ್ಷದಿಂದ ತಮ್ಮನ್ನು ತಾವು ಮಠದ ಒಂದು ಏನು ಇದಕ್ಕೆ ಸೇವೆಗೆ ಅರ್ಪಿಸಿಕೊಂಡಿದ್ದಾರೆ. ಇವಾಗ ಉಡುಪಿ ಪುತ್ತಿಗೆ ಮಠದ ಶ್ರೀಗಳು ಅವರ ಮನಸ್ಸಿಗೆ ಬಂದಿದ್ದೇನಂತ ಹೇಳಿದ್ರೆ ನೋಡಿ, ಇಲ್ಲಿ ಕೋಟಿ ಗೀತಾ ಲೇಖನ ಅಂತ ಹೇಳಿಬಿಟ್ಟು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ಗೀತೆ ಪುಸ್ತಕ, ಇದು ಇದರಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳು ಇದರಲ್ಲಿದೆ. ಆಮೇಲೆ ಇದು ಬರೆಯೋದಕ್ಕೆ ಅಂದರೆ ಪ್ರತಿಯೊಬ್ಬರು ಈ ಪುಸ್ತಕ ತಗೊಳ್ಳಿ, ಇದರಲ್ಲಿ ಅದನ್ನು ಕಾಪಿ ಮಾಡೋದು ಅಂದರೆ ಭಗವದ್ಗೀತೆನ ಕಾಪಿ ಮಾಡೋದು, ಕಾಪಿ ಮಾಡಿ ಅದನ್ನು ದೇವಸ್ಥಾನಕ್ಕೆ ಕಳಿಸಿದರೆ ಅಲ್ಲಿ ದೇವರ ಮುಂದೆ ಇಟ್ಬಿಟ್ಟು ಅದಕ್ಕೆ ಒಂದು ಏನೋ ಒಂದು ಒಂದು ಶಕ್ತಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಅದನ್ನು ವಾಪಸ್ ನಿಮಗೆ ಕಳಿಸ್ತಾರೆ. ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟರೆ ಕೃಷ್ಣ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾನೆ ಅನ್ನೋ ಅಂತ ಒಂದು ನಂಬಿಕೆ ನಮ್ಮ ಹಿಂದೂಗಳಿಗೆಲ್ಲ ಇದೆ. ನಾವು ಇಲ್ಲದಿದ್ದರೆ ದೇವ್ರ ಪೂಜೆ ಮಾಡೋದೇ ಇಲ್ಲ, ದೇವ್ರ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೊಂದು ನಂಬಿಕೆ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಗೆ ಉಡುಪಿ ಕೃಷ್ಣನ ಆಶೀರ್ವಾದ ಇದೆ, ಅಲ್ಲಿಂದನೇ ಡೈರೆಕ್ಟಾಗಿ ಬಂದಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಒಂದು ಹಮ್ಮಿಕೊಂಡಿದ್ದಾರೆ. ಇದು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈಗಿನ ಜನ್ರೇಷನ್ ನೀವು ಕೃಷ್ಣ ಅಂತ ಯಾರು ಅಂತ ಕೇಳಿದ್ರೆ ಕೃಷ್ಣ ದೇವರು ಅಂತ ಹೇಳ್ತಾರೆ, ಅದಕ್ಕೆ ಮುಂದೆ ಏನೂ ಗೊತ್ತಿಲ್ಲ. ರಾಮ ಯಾರು ಅಂತ ಕೇಳಿದ್ರೆ ರಾಮ ದೇವರು ಅಂತ ಹೇಳ್ತಾರೆ ಅಷ್ಟೇ, ಅದಕ್ಕೆ ಮುಂದಿಂದ ಯಾರೂ ಗೊತ್ತಿಲ್ಲ. ಕೃಷ್ಣನ ತಂದೆ ಯಾರು ತಾಯಿ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ರಾಮಾಯಣದಲ್ಲಿ ರಾಮನ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ. ತುಂಬ ಜನಕ್ಕೆ ಈಗ ಹೊಸ ನ್ಯೂ ಜನ್ರೇಷನ್ಗಂತೂ ಏನೂ ಗೊತ್ತೇ ಇಲ್ಲ. ಈಗ ನಮ್ಮ ಜನ್ರೇಷನ್ ನಾವು ಎಷ್ಟು ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅಂದರೆ ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿನ ನಮ್ಮ ಸಂಸ್ಕಾರನ ಮರಿಬಾರ್ದು. ಯಾಕೆಂದರೆ ನಾವು ನಮ್ಮ ಸನಾತನ ಧರ್ಮದ ಒಂದು ನಂಬಿಕೆ ಮೇಲೆ ನಾವೆಲ್ಲ ಬೆಳೀತಾ ಇರೋದು. ನಮಗೆ ಸನಾತನ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೆ ಏನು ಅಂತ ಹೇಳಿದ್ರೆ, ನಮ್ಮಂಥ ಹಿರಿಯರು ಈ ಗೀತೆನ ತೊಗೊಂಡು ಅದನ್ನು ಬರೆಸ್ಬಿಟ್ಟು ಅಥವಾ ಮಕ್ಕಳಿಗೆ ಕತೆ ಹೇಳೋದಾಗಲಿ, ನಾವೆಲ್ಲ ಈಗ ಚಂದಮಾಮ ಪುಸ್ತಕಗಳು, ಮಹಾಭಾರತದ ಪುಸ್ತಕಗಳು ಎಲ್ಲ ಓದ್ಕೊಂಡೇ ಬಂದಿರೋಂಥವ್ರು ಸಣ್ಣಲಿಂದ. ಹಾಗಾಗಿ ನಮಗೆ ಅದ್ರದ್ದು ಒಂದು ಜ್ಞಾನ ಇದೆ. ಈಗಿನ ಹೊಸ ಮಕ್ಕಳಿಗೆ ನಮ್ಮದು ತಪ್ಪಿದೆ, ನಾವು ಹೇಳ್ಕೊಡೋಕೆ ಹೋಗಿಲ್ಲ ಕೂತ್ಕೊಂಡು. ನಮಗೆ ಮುಂಚೆ ನಾವು ಬೇರೆ ಏನು ನಮಗೆ ಏನು ಡೈವರ್ಸಿಟಿ ಇರಲಿಲ್ಲ, ಟಿ ವಿ ಅದು ಇದು ಏನೂ ಇರಲಿಲ್ಲ, ಪುಸ್ತಕಗಳೇ ನಮ್ಮ ಜೀವಾಳಾಗಿತ್ತು. ಹಾಗಾಗಿ ಕತೆ ಪುಸ್ತಕಗಳು ಓದ್ತಾ ಇದ್ವಿ. ಅದರಲ್ಲಿ ಈ ಮಹಾಭಾರತ, ರಾಮಾಯಣ, ಈ ಪುರಾಣ ಕಥೆಗಳು, ವಿಷ್ಣು ಚರಿತ್ರೆಗಳು ಇವೆಲ್ಲ ನಮಗೆ ಬಹಳ ಏನು ಉತ್ಸಾಹದಿಂದ ನಾವು ಓದ್ತಾ ಇದ್ವಿ. ನಮಗೆ ಅದೊಂದೇ ಎಂಟರ್ಟೈನ್ಮೆಂಟ್ ಅಂತೇಳಿ. ಹಾಗಾಗಿ ನಾವೆಷ್ಟು ತಿಳ್ಕೊಂಡಿದ್ವಿ ಅದರ ಅರ್ಧದಷ್ಟಾದರೂ ಮಕ್ಕಳು ತಿಳ್ಕೊಳ್ಳಿ ಅಂತ. ನಮ್ಮ ಸನಾತನ ಧರ್ಮ ಉಳಿಸೋದಕ್ಕೆ ಮುಂದಿನ ಮುಂದಿನ ಜನನೇ ಈಗ ಅದನ್ನು ಮಾಡಬೇಕಾಗಿರೋದು, ಮುಂದಿನ ಪೀಳಿಗೆನೇ ಅದನ್ನು ಮಾಡಬೇಕಾಗಿರೋದು. ಹಾಗಾಗಿ ಆ ಉದ್ದೇಶದಿಂದ ಇದನ್ನೊಂದು ಹಮ್ಮಿಕೊಂಡಿದ್ದಾರೆ. ಅಟ್ಲೀಸ್ಟ್ ಗೀತೆ ಬರೆಯೋದ್ರಿಂದ ಗೀತೆ ಕಂಠಪಾಠ ಆಗ್ಬೋದು, ಗೀತೆಯ ಸಾರ ತಿಳ್ಕೊಳ್ಳೋಂಥ ಇಂಟ್ರೆಸ್ಟ್ ಹುಟ್ಟಬೋದು ಮಕ್ಕಳಲ್ಲಿ. ಅದೆಲ್ಲ ಮಾಡಿಕೊಂಡ್ರೆ ನಮ್ಮ ಸನಾತನ ಧರ್ಮ ಉಳಿಯುತ್ತೆ. ಉಳಿಸಿ ಬೆಳೆಸೋರು ಈ ಮುಂದಿನ ಜನಾಂಗ, ಅವರಿಂದ ಇದು ಆಗಲಿ ಅನ್ನೋದು ಉದ್ದೇಶಕ್ಕೆ ಆ ಮಠದಿಂದನೇ ಮಠಾಧೀಶರು ಹೇಳಿದ್ದಾರೆ, ಆಮೇಲೆ ಸ್ವಾಮೀಜಿಗಳು ಹೇಳಿದ್ದಾರೆ, ಆಮೇಲೆ ಇವರು ಸುಬ್ರಹ್ಮಣ್ಯ ಆಚಾರ್ಯರಂಥ ಭಕ್ತಾದಿಗಳು ಇದರ ಬಗ್ಗೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಇವರು ನಮ್ಮ ಕಾಂತರಾಜ್ ಅವರು, ಜರಗನಹಳ್ಳಿ ಕಾಂತರಾಜ್ ಅವರು ನಮಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದರ ಪುಸ್ತಕಗಳು ಬೇಕು ಅನ್ನೋರು ಶ್ರೀಕೃಷ್ಣ ಕೃಪೆಗೆ ಪಾತ್ರರಾಗಿ ಅವರು ಅಡ್ರೆಸ್ ಕೊಡ್ತಾರೆ, ಅಲ್ಲಿಗೆ ಕಳಿಸಿ ಅವರು ಪುಸ್ತಕನ ನಿಮ್ಮ ಮನೆಗೆ ತಲುಪೋಗಿ ಮಾಡ್ತಾರೆ. ಹೇಗೆ ಮಾಡಬೇಕು, ಏನು ಮೊದಲನೇ ದಿನ ಮಡಿಯಿಂದ ಮಾಡಬೇಕು, ಆಮೇಲೆ ಪರವಾಗಿಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಶುರು ಮಾಡೋದು, ಅಕ್ಷರಾಭ್ಯಾಸ ಶುರು ಮಾಡೋದು ಹೇಗೆ ಅಂತ. ಇದು ಒಂಥರ ದೊಡ್ಡವರು ಬರೀಬೋದು, ಏನು ತಪ್ಪೇನಿಲ್ಲ, ಮಕ್ಕಳೇ ಆಗಬೇಕು ಅಂತೇನಿಲ್ಲ. ಆಮೇಲೆ ಇವರು
ಈ ಗೀತಾಜ್ಞಾನ ಯಜ್ಞ ಕೋಟಿ ಕೋಟಿ ಪುಸ್ತಕಗಳು ಸುಮಾರು ಜನ ಹಣಕಾಸು ಇರೋರು ಅನುಕೂಲಸ್ಥರು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಸ್ಕೂಲ್ಗಳಿಗೆಲ್ಲ ಕೊಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳೆಲ್ಲ ಬರೀಲಿ ಕಲೀಲಿ ಅನ್ನೋ ಉದ್ದೇಶದಿಂದ. ಸೊ ಈ ಥರದೊಂದು ಒಳ್ಳೆಯ ಉದ್ದೇಶ ಇರೋದ್ರಿಂದ ನಾವು ಹಿಂದೂಗಳೆಲ್ಲ ಸನಾತನ ಧರ್ಮದ ಮೇಲೆ ನಂಬಿಕೆ ಇರುವಂಥ ಎಲ್ಲ ಹಿಂದೂಗಳು ಇದನ್ನು ಮಾಡಬೇಕು, ಇದನ್ನು ತಿಳಿ ಹೇಳಬೇಕು, ಗೊತ್ತಿಲ್ಲದಿದ್ದವ್ರಿಗೆ ತಿಳಿಸಿ ಹೇಳಬೇಕು. ಯಾರಿಗೆ ಅನುಕೂಲ ಇರುತ್ತೆ ನೀವು ಒಂದು 10 ಪುಸ್ತಕ ತೊಗೊಂಡು ಅನುಕೂಲ ಇಲ್ಲದಿದ್ದವರಿಗೆ ಕೊಟ್ಟುಬಿಟ್ಟು ಅದನ್ನು ಬರೆಸಿ ಒಂದು ಕೃಷ್ಣನ ಕೃಪೆಗೆ ಪಾತ್ರರಾಗಿ ಅಂತೇಳಿ ನಾವು ಕೇಳ್ಕೊಳ್ತೇವೆ. ನಮಸ್ಕಾರ. ನಮಸ್ಕಾರ. ನಾನು ಭಾಗ್ಯಶ್ರೀ ಶರ್ಮಾ, ಜಗದೀಶ್ ಮಲ್ನಾಡ್ ಅವ್ರ ಮಿಸ್ಸಸ್. ಕೃಷ್ಣ ಅಂತ ಹೇಳಿದರೆ ನೋವು ಕಡಿಮೆ ಆಗುತ್ತೆ. ಕೃಷ್ಣ ಅಂತ ಹೇಳುವಾಗ ನಮಗೆ ಪವರ್ ಅಂದರೆ ಶಕ್ತಿಯ ಫೀಲ್ ಆಗುತ್ತೆ. ನಾವು ಮನೇಲಿ ಕೂತು ನಮ್ಮ ಮನೆಯವ್ರನ್ನೆಲ್ಲ ಹೊರಗೆ ಕಳಿಸಿದಾಗ ನಾವು ಆ ಶಕ್ತಿಯನ್ನು ನಂಬಿ ಮನೇಲಿರ್ತೇವೆ. ಅದು ಕೃಷ್ಣ. ಸಂಕಲ್ಪ ಅಂತ ಹೇಳಿದರೆ ನನ್ನ ಇಷ್ಟ, ನಾವು ಜೀವನದಲ್ಲಿ ಏನೇನು ಅನುಭವಿಸ್ಬೇಕು ಅಂತ ಇರ್ತೇವೆ ಅದನ್ನು ನಾವು ಹೀಗೆ ಅನುಭವಿಸ್ಬೇಕು ಅಂತ ಹೇಳೋದು ನಮ್ಮ ಹೆಂಗಸರ ಭಾವನೆಗಳಾಗಿರುತ್ತೆ. ಅದನ್ನು ನನ್ನ ಮಗ ಚೆನ್ನಾಗಾಗಬೇಕು, ನನ್ನ ಗಂಡನಿಗೆ ಹೊರಗಡೆ ಸನ್ಮಾನ ಸಿಗಬೇಕು, ಇಂಥದ್ದು ನಾವು ಮನೆಯಲ್ಲಿ ಕೂತವರು ಯೋಚಿಸ್ತಾ ಇರ್ತೇವೆ. ಅದನ್ನು ನಾವು ಹೀಗೆ ಆಗಬೇಕು ಅಂತ ಹೇಳಿ ಯಾವಾಗ ಕೃಷ್ಣನ ಮುಂದೆ ಅಥವಾ ಶಕ್ತಿಯ ಮುಂದೆ ಹೇಳ್ತೇವೆ ಅದು ಖಂಡಿತ ನಡೀತದೆ. ಅದರಿಂದ ನಾವು ಕೃಷ್ಣನ ಪ್ರೇಯರ್ ಮಾಡ್ತೇವೆ. ಪುತ್ತಿಗೆ ಮಠದವರು ಗೀತೆ ಭಗವದ್ಗೀತೆಯ ಕಾಪಿಗಳನ್ನು ಹೊರಗೆ ತರ್ತಾ ಇದ್ದಾರೆ. ಖಂಡಿತ ಇದನ್ನು ಓದಿದರೆ ಒಳ್ಳೆಯದಾಗುತ್ತೆ, ಯಾಕೆಂದರೆ ಜೀವನನ ಎದುರಿಸುವ ಶಕ್ತಿಯನ್ನು ಭಗವದ್ಗೀತೆ ಕೊಡುತ್ತೆ ಅಂತ ನಾನು ಒಂದ್ಸಲ ಓದಿದ್ದೇನೆ ಸಣ್ಣ ಇರುವಾಗಲೇ. ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಯಾರೋ ಹೇಳಿದಾಗ ಕ್ಯೂರಿಯಾಸಿಟಿಯಲ್ಲಿ ನಾನು ಓದಿದ್ದೇನೆ, ಖಂಡಿತ ಸಿಕ್ಕುತ್ತೆ. ಇವತ್ತಿನ ಕಷ್ಟ ಏನು ಅಂತ ಹೇಳಿ ನಾವು ಮನಸ್ಸಲ್ಲಿ ಯೋಚಿಸಿಕೊಂಡು ಆ ಒಂದು ಪೇಜ್ ಹೀಗೆ ಸುಮ್ಮನೆ ತೆಗೆದ್ರೆ ಸಾಕು, ಅಲ್ಲಿ ನಮಗೆ ಸಮಾಧಾನಕರವಾದ ಉತ್ತರವೂ ಸಿಗುತ್ತೆ. ಜೀವನದ ಮೌಲ್ಯಗಳನ್ನು ಹೇಳದೆ ಭಗವದ್ಗೀತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಖಂಡಿತ ಯಶಸ್ವಿ ಆಗಬೇಕು, ಆಗುತ್ತೆ. ಈಗಿನ ಮಕ್ಕಳು ಓದಿದಾಗ ಅವರಿಗೆ ಜೀವನವನ್ನು ಎದುರಿಸುವ ಶಕ್ತಿಯನ್ನು ಭಗವದ್ಗೀತೆ ಕೊಡುತ್ತೆ. ಎಲ್ಲರೂ ಇದನ್ನು ಈ ಪುಸ್ತಕವನ್ನು ಓದಿ ಭಗವದ್ಗೀತೆಯನ್ನು ಬರೆದಾಗ ಯಾವುದೇ ರಾಷ್ಟ್ರಗಳಿಗೆ ಹೋದಾಗಲೂ ಅಲ್ಲಿ ನಮ್ಮನ್ನು ಕೇಳುವ ಪ್ರಶ್ನೆ ಭಗವದ್ಗೀತೆ ಓದಿದೆಯಾ, ಅದರ ಒಂದು ಶ್ಲೋಕ ಹೇಳು ಅಂತ ಕೇಳ್ತಾರೆ ಮಕ್ಕಳನ್ನು. ಆಗ ಮಕ್ಕಳಿಗೆ ಖಂಡಿತ ಗೊತ್ತಿರಬೇಕು, ಇದನ್ನ ಅರಗಿಸಿಕೊಂಡಷ್ಟು ನಮ್ಮ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ. ನಮಸ್ಕಾರ. ರಾಧೆ ಕೃಷ್ಣ ಗೋಪಿ ಕೃಷ್ಣ ಜಯ ಜಯ ಕೃಷ್ಣ ಗೋಪಿ ಕೃಷ್ಣ, ರಾಧೆ ಕೃಷ್ಣ ಜಯ ಜಯ ಕೃಷ್ಣ, ರಾಧೆ ಕೃಷ್ಣ ಜಯ ಜಯ ಕೃಷ್ಣ.